ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಚಿಕ್ಕೋಡಿ ಮತ್ತು ಬೆಳಗಾವಿ ಜನರಲ್ಲಿ ಆತಂಕ ಶುರುವಾಗಿದೆ. ಭಾರಿ ಮಳೆಗೆ ಈಗಾಗಲೇ ಚಿಕ್ಕೋಡಿ ತಾಲೂಕಿನ ಯಡೂರ ಕಲ್ಲೋಳ ಗ್ರಾಮಗಳ ಮಧ್ಯದ ಸಂಪರ್ಕ ಸೇತುವೆ ಬ್ರಿಡ್ಜ್ ಕಂ ಬಂದಾರ ಮುಳುಗಿ ಹೋಗಿದೆ. ಗ್ರಾಮದ ನಡುವೆ ಸಂಪರ್ಕ ಸೇತುವೆ ಮುಳುಗಡೆಯಿಂದ 10 ಕಿಲೋಮೀಟರ್ ಸುತ್ತುವರೆದು ಸಂಚಾರ ಮಾಡುತ್ತಿರುವ ಜನರು ಪರದಾಡುವಂತಾಗಿದೆ. ಮಳೆ ಹೀಗೆ ಮುಂದುವರೆದರೆ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುವ ಸಾಧ್ಯತೆ ಇದ್ದು ಬೆಳಗಾವಿ ಪ್ರದೇಶದ ಜನರಲ್ಲಿ ಆತಂಕ ಮೂಡಿದೆ. ಅದಾಲೆ ಆ ವೆರಿ ಗುಡ್ ಈಗಡೆಗೆ ಈಗಡೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವಿನಯ್, ಚಿಕ್ಕೋಡಿಯಲ್ಲಿ ಸೇತುವೆ ಮುಳುಗಡೆ ಆಗುವಂತ ಸನ್ನಿವೇಶ ಬಹಳ ಹತ್ತಿರ ಇದೆ ಅಂತ ನಾವು ವಿಷಲ್ಸ್ ಅಲ್ಲಿ ನೋಡ್ತಾ ಇದೀವಿ. ಈಗ ಚಿಕ್ಕೋಡಿ ಆ ಸೇತುವೆ ಮುಳುಗಡೆ ಆದ್ರೆ ಎಷ್ಟು ಗ್ರಾಮಗಳು ತೊಂದರೆಗೆ ಒಳಪಡುತ್ತೆ ವಿನಯ್? ಅದ್ಭುತ, ಇವಾಗಾಗಲೇ 2 ಗ್ರಾಮಗಳು ತೊಂದರೆಯಲ್ಲಿವೆ ಅಂತ ಹೇಳ್ಬೋದು. ಅಂಕಲ್ಗಿಂದ ಕಳೆದ 2 ದಿನಗಳಿಂದ ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಯಡೂರು ಹಾಗೂ ಕಲ್ಲೋಳು 2 ಗ್ರಾಮಗಳ ಮಧ್ಯದಲ್ಲಿ ಇರುವಂತಹ ಸೇತುವೆ ಸಂಪೂರ್ಣವಾಗಿ ಮುಳುಗಿದೆ ಅಂತ ಹೇಳ್ಬೋದು. ಅದ್ಭುತ. ಅಂಕಲ್ಗಿ ಗ್ರಾಮದಿಂದ ಚಲಿಸುವ ಚಿಕ್ಕಡಿ ಅಂತ ಚಲಿಸುವಂತ ರಸ್ತೆ ಸಹಿತ ಸಂಪೂರ್ಣ ಕಟ್ಟಾಗಿದೆ, ಬಂದಾಗಿದೆ ಅಂತ ಹೇಳ್ಬೋದು. ಅದ್ಭುತ. ಓಕೆ, ಒಟ್ಟಾರೆಯಾಗಿ ಅಲ್ಲಿ ಆ ಕಡೆ ಈ ಕಡೆ ಎಷ್ಟು ಗ್ರಾಮಗಳು ಮುಳುಗಡೆ ಆಗ್ಬಿಡ್ಬಹುದು ಅಂದ್ರೆ ಈ ಸೇತುವೆಯಿಂದ ಎಷ್ಟು ಗ್ರಾಮಗಳು ಸಫರ್ ಮಾಡ್ತವೆ ಅಂತ? ಈ ಗ್ರಾಮದಿಂದ ಸದ್ಯಕ್ಕೆ ಇವಾಗ 2 ಗ್ರಾಮಗಳಂತೂ ಸಫರ್ ಆಗ್ತಾ ಇದಾವೆ. ಅದ್ಭುತ. ಆ ಕಡೆಗೆ ಅಂಕಲಿಗಿ ರಾಯಬಾಗ್ ಕಡೆಯಿಂದ ಬರುವಂತ ಎಲ್ಲಾ ಸಂಪೂರ್ಣ ಸ್ಥಗಿತವೆ, ಬಂದಾಗಿದೆ ಅಂತ ಹೇಳ್ಬೋದು. ಎಷ್ಟು ಬಂದಾಗಿದೆ ಅಂತ ಹೇಳ್ಬೋದು. ಓಕೆ, ಈ ಮುಂಗಾರು ಮಳೆ ಶುರು ಆದಾಗಿಂದ ಇದು 3ನೇ ಬಾರಿಗೆ ಸೇತುವೆ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇರುವಂತದ್ದು. ಈಗ ಮಳೆ ಇನ್ನೂ ಹೆಚ್ಚಾದ್ರೆ ಯಾವ ರೀತಿಯಾದಂತ ಅಪಾಯದ ಮಟ್ಟ ಮೀರಬಹುದು ಅಲ್ಲಿ ಅಂತ ಹೇಳಿ? ಇವಾಗ ಸದ್ಯಕ್ಕೆ ಹೊಲದಲ್ಲೆಲ್ಲ ನೀರ್, ರೈತರ ಹೊಲದಲ್ಲೆಲ್ಲ ನೀರ್ ನಿಲ್ತಾ ಇದೆ ಅಂತಂದು ಹೇಳ್ಬೋದು. ನಮಗೆ ಇನ್ನೂ ಅತ್ನಿ ಪಟ್ಟಣದಲ್ಲಿ ಇರುವಂತ ಮಂಡ್ರಿಗಾವ್ ಸದ್ಯಕ್ಕೆ ನಿಲುಗಡೆ ಆಗಿದೆ ಅಂತ ಹೇಳ್ಬೋದು. ಅದಕ್ಕ ಒಟ್ಟಾರೆಯಾಗಿ ಅಲ್ಲಿ ಕೃಷ್ಣಾ ನದಿಗೆ ತುಂಗಭದ್ರಾ ನದಿಗೆ ಆದಷ್ಟು ಒಳಹರಿವನ್ನ ಹೆಚ್ಚಿಸ್ತಾರ, ಹೇಗೆ ನೀರನ್ನ ಹೊರಗಡೆ ಬಿಡ್ತಾ ಇದಾರ ಅಥವಾ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಅಂತ? ನೀರು ಇರುವಂತ ಡ್ಯಾಮ್ಗಳಿಂದ ನೀರು ತುಂಬಿ ಹೆಚ್ಚಾಗಿ ಬೀಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ. ಆ ಪ್ರಮಾಣ ಮಳೆ ತಡಕ್ಕಾಗಲ್ದೆ ಚಿಕ್ಕೋಡಿಯಲ್ಲಿ ಸಹ ಸತತವಾಗಿ 3-4 ದಿನಗಳಿಂದ ಮಳೆ ಆಗ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೆ ಓಕೆ, ಇನ್ನೂ ಕೂಡ 1 ವಾರಗಳ ಕಾಲ ಇಡೀ ದೇಶದಾದ್ಯಂತ ಮಳೆ, ಮುಂಗಾರು ಮಳೆ ಏನಿದೆ ಆರ್ಭಟ ಜೋರಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಈಗ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಸುತ್ತಮುತ್ತ ಬೆಳಗಾವಿ ಜಿಲ್ಲೆಯನ್ನ ತಗೊಂಡ್ರು ಕೂಡ ಅಲ್ಲೂ ಕೂಡ ಮಳೆ ಜಾಸ್ತಿ ಆಗ್ತಾ ಇದೆ. ಮಹಾರಾಷ್ಟ್ರದ ಭಾಗ ಆಗಿರೋದ್ರಿಂದ ಮಳೆ ಜಾಸ್ತಿಯಾಗಿ ರೀತಿಯಾದಂತ ಅವಘಡಗಳು ಜಾಸ್ತಿ ಆದ್ರೆ ಅಲ್ಲಿನ ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಒಂದು ಜನರಿಗೆ ಸೇವೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ? ಇನ್ನೂ ಯಾವುದೇ ರೀತಿಯಾದ ಕ್ರಮಗಳನ್ನ ತಗೊಳ್ತಿಲ್ಲ. ಆದ್ರೆ ಇವಾಗ ಸದ್ಯಕ್ಕೆ ಮಟ್ಟದಲ್ಲಿ ಹೊಲದಲ್ಲಿ ಮಾತ್ರ ನೀರು ನಿಲ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಬರ್ತಾ ಇದೆ ಅಲ್ಲಿಂದ. ಇನ್ನೂ ತನಕ ಅಲ್ಲಿ ಯಾರು ಚೆನ್ನಾಗಿ ಇನ್ನೂ ಊರುಗಳಲ್ಲಿ ಹತ್ತಿರದಲ್ಲಿ ಇರುವಂತ ಊರುಗಳ ಮನೆಗಳೇ ಆಗಿರ್ಬೋದು ಎಲ್ಲಾ ಒಂದು ಸ್ಥಳಾಂತರ ಮಾಡ್ತಿದ್ರು ಅಂತ ಹೇಳ್ಬೋದು. ಹೊಲದಲ್ಲಿ ಇರುವಂತ ಜನರೆಲ್ಲ ಸ್ಥಳಾಂತರ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಓಕೆ ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ನಾನು ನಿರೀಕ್ಷೆ ಮಾಡ್ತೀನಿ.